ಚುನಾವಣಾ ಪ್ರಚಾರದ ವೇಳೆ ಹಿರೇಕೆರೂರಿನ ಬಿಸಿ ಪಾಟೀಲ್ ಅವರಿಗೆ ಗ್ರಾಮದ ಮಹಿಳೆಯರು ಚುನಾವಣೆಯಲ್ಲಿ ಗೆದ್ದು ಬನ್ನಿ ಅಂತ ದೃಷ್ಟಿ ತೆಗೆದ್ರು. ಇವತ್ತು ಹಿರೇಕೆರೂರು ಮತಕ್ಷೇತ್ರದ ದೂಪದಹಳ್ಳಿ ಗ್ರಾಮಕ್ಕೆ ಚುನಾವಣೆ ಪ್ರಚಾರಕ್ಕೆ ತೆರಳಿದಂತ ಸಂದರ್ಭದಲ್ಲಿ ಮಹಿಳೆಯರು ದೃಷ್ಟಿ ತೆಗೆದಿದ್ದಾರೆ. ಗ್ರಾಮಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಗ್ರಾಮದ ಮಹಿಳೆಯರು ಪೂರ್ಣ ಕುಂಭವನ್ನು ಹೊತ್ತು ಸ್ವಾಗತ ಕೋರಿ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಗ್ರಾಮದ ತುಂಬೆಲ್ಲ ಪಾಟೀಲ್ ಅವರನ್ನ ಸಂತೋಷದಿಂದ ಸ್ವಾಗತಿಸಿ ಬಿಸಿ ಪಾಟೀಲ್ ಅವರಿಗೆ ಜೈಕಾರ ಹಾಕಲಾಗಿದೆ. ಹಾವೇರಿ ಜಿಲ್ಲೆಗೆ 120 ಕೋಟಿ ಬೆಳೆ ಪರಿಹಾರ ಬಂದ್ರೆ ಹಿರೇಕೆರೂರು ತಾಲೂಕಿಗೆ ಅದರಲ್ಲಿ 70 ಕೋಟಿ ಬಂದಿದೆ. ಇಡೀ ಕರ್ನಾಟಕ ರಾಜ್ಯಕ್ಕೆ 635 ಕೋಟಿ ರೂಪಾಯಿ ಬೆಳೆ ವಿಮೆ ಬಂದ್ರೆ ಹಿರೇಕೆರೂರು ತಾಲೂಕಿಗೆ 104 ಕೋಟಿ ರೂಪಾಯಿ ಬೆಳೆ ವಿಮೆ ಬಂದಿದೆ. ಇವತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ರೈತರಿಗೆ 10,000 ರೂಪಾಯಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು 6,000 ನಮ್ಮ ರಾಜ್ಯ ಸರ್ಕಾರ 4,000 ಒಟ್ಟು 10,000 ರೂಪಾಯಿಯನ್ನ 52 ಲಕ್ಷ ರೈತರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಸುಮಾರು 3,150 ಆಕಳುಗಳನ್ನ ಈ ವರ್ಷ ನಾವು